ಯುರೋಪ್ ವುಮನ್ನಲ್ಲಿ ಲಸಿಕೆ ಆರಂಭ, ಭಾರತದಲ್ಲಿ ವಿತರಣೆಯ ತಾಲೀಮು, ನಮ್ಮಲ್ಲಿ ಯಾವಾಗ ವ್ಯಾಕ್ಸಿನ್ ನೀಡೋದು, ಸಂಜೀವಿನಿ ಪರೀಕ್ಷೆ. ದೇಶದಲ್ಲಿ ಇಂದು ನಾಳೆ ಕೊರೋನಾ ವ್ಯಾಕ್ಸಿನ್ ಡ್ರೈ ರನ್ ಅನ್ನುವಂಥದ್ದು ನಡೆಯುತ್ತೆ. ಅಂದರೆ ವ್ಯಾಕ್ಸಿನ್ ಬಂದಂಥ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿ ನಾವು ಪ್ರಿಪೇರ್ ಆಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ಲ್ಯಾನನ್ನು ರೂಪಿಸ್ಕೊಂಡಿರ್ತಾರೆ. ಆ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡುವಂಥ ನಿಟ್ಟಿನಲ್ಲಿ ಆ ಒಂದು ಡ್ರೈ ರನ್ ಅನ್ನುವಂಥದ್ದು ಇವತ್ತು ನಡೆಯಲಿದೆ. ಎರಡು ದಿನ 4 ರಾಜ್ಯದಲ್ಲಿ ವ್ಯಾಕ್ಸಿನ್ ವಿತರಣೆಯ ಪರೀಕ್ಷೆ ನಡೆಯಲಿರುವಂಥದ್ದು. 2 ದಿನ 4 ರಾಜ್ಯ ಯಾವುದು ಅನ್ನೋದನ್ನು ನಿಮಗೆ ತೋರಿಸ್ತಾ ಇದೆ. ಪಂಜಾಬ್, ಆಂಧ್ರ ಪ್ರದೇಶ, ಗುಜರಾತ್ ಮತ್ತು ಅಸ್ಸಾಂನಲ್ಲಿ ಈ ಒಂದು ಡ್ರೈ ರನ್ ನಡೆಯಲಿರುವಂಥದ್ದು. ವ್ಯಾಕ್ಸಿನ್ ವಿತರಣೆ ಮಾಡೋದು ಹೇಗೆ, ಸಾಗಣೆಯ ಕಾರ್ಯಕ್ಷಮತೆ ಯಾವ ರೀತಿಯಾಗಿದೆ, ಇದರ ಕುರಿತು ಟೆಸ್ಟ್ ಕೋವಿನ್ ಆ್ಯಪ್ ಕಾರ್ಯವೈಖರಿಯನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ, ಅದರ ಬಗ್ಗೆ ಯಾವ ರೀತಿಯಾಗಿ ಅಂತ. ನಾ ವ್ಯಾಕ್ಸಿನ್ ನೋಂದಣಿ ಮಾಡಿಸುವಂಥದ್ದು, ಸಾಗಾಟ ಮಾಡುವಂಥದ್ದು, ನಿರ್ವಹಣೆ ಹೇಗೆ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡಲಾಗ್ತದೆ. ಅದು 4 ರಾಜ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ವ್ಯಾಕ್ಸಿನ್ ಹಂಚಿಕೆಯನ್ನು ಪಂಜಾಬ್, ಆಂಧ್ರ, ಗುಜರಾತ್, ಅಸ್ಸಾಂನಲ್ಲಿ ಆ ಒಂದು ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡ್ರೈ ರನ್ ನಡೆಯುತ್ತೆ. ವ್ಯಾಕ್ಸಿನ್ ಹಂಚಿಕೆಗೆ ಪೂರ್ವಭಾವಿ ಪರೀಕ್ಷೆಗಳು ಮಾಡಲಾಗ್ತದೆ. ವ್ಯಾಕ್ಸಿನ್ ವಿತರಣೆ ಲೋಪದೋಷ ಕಾರ್ಯಕ್ಷಮತೆಯ ಟೆಸ್ಟನ್ನು ಮಾಡಲಾಗುತ್ತೆ. ಇದರಲ್ಲಿ ಕೋವಿನ್ ಆ್ಯಪ್ ಕಾರ್ಯವೈಖರಿ ಬಗ್ಗೆನೂ ಕೂಡ ಟೆಸ್ಟನ್ನು ಮಾಡಲಾಗುತ್ತೆ. ಫಲಾನುಭವಿಗಳ ನೋಂದಣಿ, ವ್ಯಾಕ್ಸಿನ್ ಸಾಗಾಟದ ಪರಿಶೀಲನೆ ಮಾಡಲಾಗುತ್ತೆ. ವ್ಯಾಕ್ಸಿನ್ ವಿತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಯೋಜಿತ ಸಿಬ್ಬಂದಿಗಳ ಮುಖಾಂತರ ಯಾವ ರೀತಿಯಾಗಿ ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಒಟ್ಟು 681,000 ಒಂದು ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗ್ತಾ ಇದೆಯಲ್ಲ. ಸೊ ಆ ಪ್ಲ್ಯಾನ್ಗಳನ್ನು ಯಾವ ರೀತಿಯಾದಂಥ ಒಂದು ಸಂದರ್ಭದಲ್ಲಿ, ಹಾಗೆ ಯಾವ ರೀತಿಯಾಗಿ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಹಳ್ಳಿಗಳ ಮಟ್ಟದಲ್ಲಿ ಎಕ್ಸಿಕ್ಯೂಟ್ ಮಾಡಬಹುದು ಅನ್ನೋದ್ರ ಬಗ್ಗೆನೇ ಇವತ್ತಿನ ಪ್ಲ್ಯಾನಲ್ಲಿ ವರ್ಕೌಟ್ ಮಾಡಲಾಗ್ತಾ ಇರುವಂಥದ್ದು. ಅದು 2 ದಿನ ನಡೆಯುತ್ತೆ, ಡ್ರೈ ರನ್ ಅನ್ನುವಂಥದ್ದು. 4 ರಾಜ್ಯದಲ್ಲಿ, ಪಂಜಾಬ್, ಆಂಧ್ರ ಪ್ರದೇಶ, ಗುಜರಾತ್ ಮತ್ತು ಅಸ್ಸಾಂನಲ್ಲಿ. ಯುರೋಪ್ನಲ್ಲಿ ಫೈಜರ್ ಲಸಿಕೆ ಬಳಕೆ ಮಾಡಲಾಗ್ತಾ ಇದೆ. ಯುರೋಪಿಯನ್ ಒಕ್ಕೂಟದ ಲಸಿಕೆ ಒಗ್ಗಟ್ಟನ್ನು ತೋರಿಸ್ತಾ ಇರುವಂಥದ್ದು. ಅಲ್ಲಿ 27 ರಾಷ್ಟ್ರಗಳಲ್ಲಿ, ಟೋಟಲ್ ಆಗಿ ಯುರೋಪ್ ಒಕ್ಕೂಟದಲ್ಲಿ 27 ರಾಷ್ಟ್ರಗಳಲ್ಲಿ ಫೈಜರ್ ಲಸಿಕೆಯನ್ನು ಬಳಕೆ ಮಾಡಲಾಗ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಕೊರೋನಾದ ಲಸಿಕೆಯನ್ನು ಫೈಜರ್ ಅನ್ನುವಂತಹ ಒಂದು ಕಂಪನಿ ರೆಡಿ ಮಾಡಿರುವಂಥ ಒಂದು ಲಸಿಕೆಯನ್ನು ಬಳಕೆ ಮಾಡಲಾಗ್ತಾ ಇರುವಂಥದ್ದು. ಯುರೋಪ್ ದೇಶಗಳಲ್ಲಿ ಫೈಜರ್ಗೆ ಓಕೆ ಅಂತ ಹೇಳಲಾಗಿದೆ, ಅದನ್ನು ಬಳಸ್ಬೋದು ಅಂತ ಅನುಮತಿಯನ್ನು ನೀಡಲಾಗಿದೆ. ಅದು ಯುರೋಪ್ ದೇಶಗಳಲ್ಲಿ ಮಾತ್ರ. ಶುಕ್ರವಾರನೇ ಯುರೋಪ್ನೆಲ್ಲೆಡೆ ಲಸಿಕೆಯನ್ನು ಕೊಡಲಾಗ್ತದೆ. ಪ್ರತಿ ದೇಶದಲ್ಲಿ ಮೊದಲು 10,000 ಮಂದಿಗೆ ಲಸಿಕೆಯನ್ನು ನೀಡಲಾಗ್ತಾ ಇರುವಂಥದ್ದು. 10,000 ಮಂದಿಗೆ ಮೊದಲ ಹಂತದಲ್ಲಿ ಲಸಿಕೆಯನ್ನು ನೀಡ್ತಾ ಇದ್ದಾರೆ. ಈ 10,000 ಜನ ಪ್ರಮುಖವಾಗಿ ಯಾರು ಅಂದರೆ ಕೊರೋನಾ ವಾರಿಯರ್ಸ್, ಫ್ರಂಟ್ಲೈನ್ ಕೊರೋನಾ ವಾರಿಯರ್ಸ್ ಫಸ್ಟ್ ಲಿಸ್ಟಲ್ಲಿದ್ದಾರೆ. ನಂತರ ಜನರಿಗೆ ವ್ಯಾಕ್ಸಿನನ್ನು ಕೊಡಲಾಗುತ್ತೆ. 3 ಬಳಿಕ 2ನೇ ಡೋಸ್ ಲಸಿಕೆಯನ್ನು ಕೊಡಲಾಗುತ್ತೆ. ಅಂದರೆ ಮಿನಿಮಮ್ 21 ಅನ್ನೋದನ್ನು ಅಲ್ಲಿ ಕೌಂಟ್ ತಗೊಳ್ತಾರೆ. 21 ಆದ ನಂತರ ಇಲ್ಲಿ ಅವರಿಗೆ 2ನೇ ಡೋಸನ್ನು ಕೊಡಲಾಗುವಂಥದ್ದು. 45 ಮಂದಿ ಯುರೋಪಿಯನ್ನರು ನಿರಾಳರಾಗ್ತಾ ಇದ್ದಾರೆ, ಯಾಕೆಂದರೆ ಲಸಿಕೆ ಬಂದಿದೆ, ಲಸಿಕೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಇದಕ್ಕೆ ವ್ಯಾಕ್ಸಿನ್ ಸಿಕ್ಕಂಥ ಹಿನ್ನೆಲೆ ಒಂದು ಸ್ವಲ್ಪ ನೆಮ್ಮದಿ, ಈ ಕೊರೋನಾ ದೂರ ಆಗುವಂಥ ಸಂದರ್ಭ ಸಮಯ ಸನ್ನಿಹಿತವಾಗ್ತಾ ಇದೆಯಲ್ಲ ಅಂತ. ಪರ್ಷಿಯನ್ ಗಲ್ಫ್ ರಾಷ್ಟ್ರ ಓಮನ್ನಲ್ಲೂ ಕೂಡ ಫೈಜರನ್ನು ಬಳಸಲಿಕ್ಕೆ ಮುಂದಾಗಲಾಗ್ತಾ ಇದೆ. ಮೊದಲ ಬ್ಯಾಚ್ನಲ್ಲಿ 15,600 ಡೋಸ್ಗಳನ್ನು ಅಲ್ಲಿ ನೀಡಲಾಗ್ತಾ ಇರುವಂಥದ್ದು. ವಾರಿಯರ್ಸ್ಗಳು, ಕೊರೋನಾ ವಾರಿಯರ್ಸ್ಗಳು ಅನಾರೋಗ್ಯ ಪೀಡಿತರಿಗೆ ಮೊದಲ ಆದ್ಯತೆಯನ್ನು ಓಮನ್ ದೇಶದಲ್ಲಿ ನೀಡಲಾಗಿದೆ. ಸೊ ಹೀಗಾಗಿ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅಲ್ಲಿ.